ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಭಾನುವಾರ ಗುರುಪೂರ್ಣಿಮೆ ಇತ್ತಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಮನೆಯಲ್ಲೆಲ್ಲ ಮನೇಲೂ ಕೂಡ ಎಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಬಂದು ರಾಯರ ದರ್ಶನ ಮಾಡಿಕೊಂಡು ಈಗ ಪೂರ್ಣ ಇರೋದು ನಗರದಲ್ಲಿರ್ದು ರಾಯರ ಮಠ ಹಾಗೆ ಇದು ಓಟೆಲ್ ಕೂಡ ಅಲ್ಲೇ ಇರೋದು ಸೊ ಟಿಫನ್ ತಿನ್ನೋಣ ಅಂತೇಳಿ ಒಂದು ಹನ್ನೊಂದು ಮುಕ್ಕಾಲು ಆಗಿತ್ತು ಸ್ವಲ್ಪ ಭಾನುವಾರ ಲೇಟಾಗಿ ಎದ್ದೊಳೋದಲ್ವ ಒಂದು ಏಳುವರೆಗೆ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ದೇವ್ರ ದರ್ಶನ ಮಾಡಿಕೊಂಡು ಬರೋಷ್ಟೊತ್ತಿಗೆ ಆಗಿತ್ತು ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ಲ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಇದೆ ಅಂದರೆ ಇನ್ನು ಟಿಫನ್ ಎಲ್ಲಿರುತ್ತೆ ಹೇಳಿ ಎಲ್ಲ ಖಾಲಿ ಇರುತ್ತೆ ಸೊ ಏನು ಉಳಿದಿದೆ ಅಂತ ತಿನ್ಕೋಬೇಕಂತ ಅಂದ್ಕೊಂಡು ಇವಾಗ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ಎಲ್ಲ ಮಾಡ್ಕೊತಾ ಇದ್ದೀನಿ ಆಗಿನ ಕಾಲದಲ್ಲಿ ಈ ಥರ ಪಾತ್ರೆಗಳೆಲ್ಲ ಬಳಸ್ತಾ ಇದ್ರಲ್ವ ಸೊ ಅದಕ್ಕೆ ಒಂದು ಎಲ್ಲ ಸುತ್ತು ಎಲ್ಲ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಸೊ ಆ್ಯಕ್ಚುಲಿ ಇದು ಪಾಗಶಾಲೆ ಬಂದ್ಬಿಟ್ಟು ಹೆರಿಟೇಜ್ ಅವ್ರದ್ದಲ್ವ ಸ್ವಲ್ಪ ರಿಚ್ಚಾಗೆ ಇರುತ್ತೆ ಹೋಟೆಲು ಸೊ ಈಗ ನಾವು ಆರ್ಡ್ರ್ ಮಾಡಿಬಿಟ್ಟು ಕುತ್ಕೊಂಡಿದ್ದೀವಿ ವೆಯ್ಟ್ ಮಾಡಿಕೊಂಡು ಟಿಫನ್ಗೆ ಸೊ ನಾನು ಬಿಸಿಬೇಳೆ ಭಾತ್ನ ಆರ್ಡ್ರ್ ಮಾಡಿದ್ದೆ ನಾನು ಆನಿಯನ್ ದೋಸೆ ಕೇಳಿದೆ ಇಲ್ಲ ಅಂತಂದರು ಸರಿ ನಾ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡೆ ಫುಡ್ಡೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಪ್ರೈಸ್ ಜಾಸ್ತಿ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅವ್ರದ್ದು ಸೊ ಹಾಗೆ ನಾವು ತಿನ್ಕೊತಾ ಒಂದಷ್ಟು ಮಾತಾಡ್ತಾ ಇದ್ವಿ ಆ್ಯಕ್ಚುಲಿ ಇವ್ರಿಗೆ ಪಾಕಶಾಲೆ ಈ ಕಂಪನಿ ಕಡೆಯಿಂದ ಜಾಬ್ ಆಫರ್ ಬಂದಿತ್ತು ಈ ಒಂದು ಫೈವ್ ಮಂತ್ಸ್ ಬ್ಯಾಕು ಮಂಜು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ ಅವತ್ತು ಈ ಪಾಕಶಾಲದೇ ಮೀಟಿಂಗ್ ನಡೀತಾ ಇತ್ತು ಸೊ ತುಂಬ ಚೆನ್ನಾಗೆ ಆಯಿತು ಅವತ್ತು ಮೀಟಿಂಗು ಇವ್ರದ್ದು ಪ್ರೊಫೈಲ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಯಿತು ಸೊ ನಿಮ್ಮಂಥ ಕ್ಯಾಂಡಿಡೇಟು ನಮಗೆ ಬೇಕು ಅಂಥೇಳಿ ಎಲ್ಲ ಚೆನ್ನಾಗೇ ಮೀಟಿಂಗ್ ಆಯಿತು ಆಮೇಲೆ ಸ್ಯಾಲ್ರಿದೆಲ್ಲ ಒಂದು ಟೂ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಬಿಟ್ಟು ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಸೊ ಆಮೇಲೆ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡು ವಾಪಸ್ ಬರುವಾಗ ಕಾಲ್ ಬಂತು ಪಾಕಶಾಲೆ ಕಡೆಯಿಂದ ಸೊ ಇವರು ಇವಾಗ ಏನು ಸ್ಯಾಲ್ರಿ ತೊಗೊತಾ ಇದ್ದಾರೋ ಆ ಸ್ಯಾಲ್ರಿ ಬಿಟ್ಟು ಇನ್ನು ಹಿಂದಕ್ಕೆ ಹೋಯ್ತು ಅಂದರೆ ಒಂದು ಎಂಟು ವರ್ಷದ ಹಿಂದೆ ಏನು ಸ್ಯಾಲ್ರಿ ತೊಗೊತಾ ಇದ್ರಲ್ಲ ಆ ಸ್ಯಾಲ್ರಿ ಕೊಡ್ತೀವಿ ಅಂತೇಳಿ ಹೇಳಿದ್ರು ಇವರು ಅದಕ್ಕೆ ಇವ್ರಿಗೆ ಇಷ್ಟ ಆಗಲಿಲ್ಲ ಸಾರಿ ಅಂತೇಳ್ಬಿಟ್ಟು ಆ ಕಂಪ್ನಿ ಕ್ಯಾನ್ಸಲ್ ಮಾಡಿದ್ವಿ ಸೊ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಈ ಪಾಕಶಾಲೆದು ಒಂದು ಮೈನ್ ಡೋರ್ ನೋಡ್ತಾ ಇರ್ಬೋದು ಎಷ್ಟು ಟ್ರೆಡಿಷನಲ್ ಆಗಿದೆ ಅಲ್ಲ ಈ ಗೀರಿ ಏನಾದ್ರು ವೇರ್ ಮಾಡಿದಾಗ ಫೋಟೋ ಶೂಟ್ ಮಾಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಯಾವಾಗಾದರೂ ಸ್ಯಾರಿ ವೇರ್ ಮಾಡಿದಾಗ ಫೋಟೋ ತೆಗೆಸ್ಕೊಳ್ಳೋಣ ಅಂಥೇಳಿ ಈಗ ಜಯನಗರ ಕಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ಈಗ ಮಕ್ಕಳದು ಕಾಲೇಜೆಲ್ಲ ಆ ಬರ್ತಾ ಇದ್ದಲ್ಲ ಸೊ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಎಮ್ ಜಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ಸೊ ಇವರು ಎಮ್ ಜಿ ರೋಡಲ್ಲೇ ಆಫೀಸ್ ಇರೋದು ಎಚ್ ಎಮ್ ಟವರಲ್ಲಿ ಇವ್ರದ್ದು ಆಫೀಸ್ ಇರೋದು ಹಾಗೆ ಅಲ್ಲೆಲ್ಲ ಗೊತ್ತಲ್ವಾ ಮತ್ತು ನಾವು ಸ್ವಲ್ಪ ಬ್ರ್ಯಾಂಡೆಡ್ ಬಟ್ಟೆಗಳೇನಾದರೂ ತೊಗೊಂತೀವಿ ಅಂತಂದರೆ ಸೊ ಅಲ್ಲೇ ಅಕ್ಕಪಕ್ಕ ಎಲ್ಲ ಇರುತ್ತೆ ಅಂಥೇಳಿ ಹೋಗ್ತಾ ಇದ್ದೀವಿ ಅಂದರೆ ದೂರ ದೂರ ಉಡ್ಕೊಂಡೋಗೋಷ್ಟು ಏನಿರಲ್ಲ ಅಕ್ಕಪಕ್ಕದಲ್ಲೇ ಇರುತ್ತೆ ಅಣ್ಣ ತಮ್ಮಗಳು ಮನೆ ಹೇಗಿರುತ್ತೋ ಆಗಿರುತ್ತೆ ಅಂಥೇಳಿ ಇವರು ಕರ್ಕೊಂಡು ಹೋಗ್ತಾ ಇದ್ದರು ನಾನೇ ಟಿಫನ್ ತಿಂದಿದ ತಕ್ಷಣ ಕುತ್ಕೊಂಡೆ ಕಾರಲ್ಲಿ ಹಾಗೆ ನಿದ್ದೆ ಬಂದುಬಿಡ್ತು ಸೊ ಇವರು ಪೂರ್ಣಪ್ರಜ್ಞಾನಗರ ಉತ್ರಳ್ಳಿ ಹಾಗೆ ಪದ್ಮನಾಭನಗರ ಜಯನಗರ ಬಿಟ್ಟು ಇವರು ಈ ಕಡೆಯಿಂದ ಬಂದುಬಿಟ್ಟಿದ್ದಾರೆ ಎಲ್ಚನಹಳ್ಳಿ ದೊಡ್ಡ ಕಾಸಂದ್ರ ಯಲ್ಚನಹಳ್ಳಿ ಹಾಗೆ ಕೋಣನ್ ಕುಂಟೆ ಕೆ ಪಿ ನಗರು ಈ ಕಡೆಯಿಂದ ಸುತ್ತಕೊಂಡು ಬಂದು ಆ ಇನ್ನೂ ನಾನು ಕಣ್ಬಿಟ್ಟು ನೋಡ್ತಾ ಇದ್ದೀನಿ ಸಿಗ್ನಲಲ್ಲಿ ನಿಲ್ಸ್ದಾಗ ಇದ್ದೀನಿ ಇನ್ನೂ ಜಯನಗರಲ್ಲಿದ್ದೀರಾ ಯಾಕೆ ಅಂತ ಕೇಳಿದಾಗ ಸೊ ಹಿಂಗೆ ಬಂದೆ ಸುತ್ತ ಹಾಕ್ಕೊಂಡು ಬಂದಿದ್ದೀರಾ ಅಂತಂದೆ ಹ್ಞೂ ಅಂತಂದರೆ ನಾನು ಒಂದು ಗಾದೆ ಹೇಳಿದೆ ನಮ್ಮ ಕಡೆಯೆಲ್ಲ ಒಂದು ಗಾದೆ ಹೇಳ್ತಾರೆ ಕೊಂಗನ ಸುತ್ತಕೊಂಡು ಮೈಲಾರಿಗೆ ಬಂದರು ಅನ್ನೋ ಥರ ಆಯಿತು ಅಲ್ಲ ಅಂತಂದರೆ ಹ್ಞೂ ಅಂತೇಳಿ ಹೇಳ್ತಾಯಿದ್ರು ಸರಿ ಇನ್ನು ಈಗ ಎಮ್ ಜಿ ರೋಡ್ಗೆ ಬಂದ್ವಿ ಸೊ ನಮಗೆ ಯಾವ್ಯಾವ ಶಾಪಲ್ಲಿ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆಗ್ತಾಯಿತ್ತು ಆ ಶಾಪಲ್ಲೆಲ್ಲ ನೋಡಿದ್ವಿ ಒಂದಷ್ಟು ಆರೋದಲ್ಲಿ ನೋಡಿದ್ವಿ ಪಿ ಅವು ಲೂಯಿ ಪಿಲಿಪ್ಪಲ್ಲಿ ನೋಡಿದ್ವಿ ಎಲ್ಲೆಲ್ಲಿ ಇಷ್ಟ ಆಗ್ತಿತ್ತೋ ಅಲ್ಲೆಲ್ಲೂ ಒಂದೊಂದು ಜೊತೆ ತೊಗೊತಾ ಇದ್ವಿ ಸೊ ಇವಾಗ ಆರೋಗ್ ಬಂದ್ವಿ ಅಲ್ಲೇನೋ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಏನು ಇರಲಿಲ್ಲ ಸರಿ ಕೇಳಿದ್ವಿ ಮತ್ತೆ ವಾಪಸ್ಸಿದ್ವಿ ಪಕ್ಕದಲ್ಲಿ ಲೂಪಿ ಪಿಲಿಪ್ ಇತ್ತು ಸೊ ಅಲ್ಲಿ ಕೂಡ ನೋಡಿದ್ರು ಆಮೇಲೆ ಲಿವೀಸ್ ಬಂದ್ವಿ ಅಲ್ಲಿ ಅಪ್ಪ ಮಗ ಮೇಲ್ಗಡೆ ಹೋದ್ರು ನಾನು ಮತ್ತು ನನ್ನ ಮಗಳು ಕೆಳಗಡೆ ನೋಡ್ತಾಯಿದ್ವಿ ಇಲ್ಲೆಲ್ಲ ಕೆಳಗಡೆ ಲೇಡೀಸ್ಗೆ ಮೇಲೆಲ್ಲ ಲಿಬೀಸಲ್ಲಿ ಮೇಲೆಲ್ಲ ಜೆಂಟ್ಸ್ಗಿರುತ್ತೆ ಸೊ ಅವ್ರು ಅಲ್ಲಿ ಮೇಲ್ಗೆ ಹೋದ್ರು ನಾನು ನನ್ನ ಮಗಳಿಗೆ ಅಂತ ನೋಡ್ತಾ ಇದ್ದೀನಿ ಸೊ ಅವಳು ಅವಳು ಬರ್ಡೇ ಬಂದು ಆಗಸ್ಟ್ ಟ್ವೆಂಟಿ ಸೆವೆಂತ್ ಇರುತ್ತೆ ಸೊ ಅದಕ್ಕೆ ಇನ್ನು ಹೆಂಗೂ ಬಂದಿದ್ದೀವಲ್ಲ ಅವ್ಳಿಗೂ ಪರ್ಚೇಸ್ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಸೊ ಅವಳಿಗೆ ಒಂದು 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 ಟೀ ಶರ್ಟ್ ಅಷ್ಟೇ ತೊಗೊಂಡಿದ್ದು ಸೊ ಪ್ಯಾಂಟ್ ಎಲ್ಲ ನೋಡಿದ್ವಿ ಸೊ ಎಲ್ಲ ಇರೋ ಕಲರ್ ಇದೆಯಲ್ಲ ಅಂಥೇಳಿ ಸುಮ್ಮನೆ ಆದ್ವಿ ಜಾಸ್ತಿ ಬಟ್ಟೆ ಅವನಿಗೆ ತೊಗೊಂಡಿದ್ದು ಆಮೇಲೆ ಡೆಕತ್ಲಾನ್ಗೆ ಬಂದ್ವಿ ಅಲ್ಲಿ ನನ್ನ ಮಗಳಿಗೆ ಒಂದಷ್ಟು ನೈಟ್ ಪ್ಯಾಂಟು ಹಾಗೆ ಟೀ ಶರ್ಟ್ಸು ಅದನ್ನೆಲ್ಲ ಬೈ ಮಾಡಿದ್ವಿ ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು ಅದಕ್ಕೋಸ್ಕರ ಸೊ ಅಲ್ಲಿ ಪರ್ಚೇಸ್ ಮಾಡಿದ್ವಿ ಆಲ್ಮೋಸ್ಟ್ ಬ್ರಿಗೇಡ್ ರೋಡ್ವರೆಗೂ ಹೋದ್ವಿ ಎಲ್ಲೆಲ್ಲಿ ಏನೇನು ಇಷ್ಟ ಆಯಿತು ಅದನ್ನೆಲ್ಲ ತಗೊಂಡು ಲಾಸ್ಟಿಗೆ ಡೆಕತ್ ಲಾನ್ ಬಂದರು ಕಾರನ್ನ ಇಲ್ಲೇ ನಾವು ಪಾರ್ಕ್ ಮಾಡಿದ್ದು ಡೆಕತ್ಲಾನಲ್ಲಿ ಹಾಗಾಗಿ ಮಗಳಿಗೆ ಒಂದಷ್ಟು ಬಟ್ಟೆನ ತೊಗೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಬಿಲ್ಲಿಂಗ್ ಎಲ್ಲ ಯಾರೂ ಇರಲ್ಲ ಅದೇ ಬಿಲ್ಲಿಂಗ್ ಆಗುತ್ತೆ ಸೊ ನಾವು ಅದರಲ್ಲಿ ಬಾಕ್ಸಲ್ಲಿ ಹಾಕಿದ ತಕ್ಷಣ ಹಾಗೆ ಪೇಮೆಂಟ್ ಕೂಡ ಅಲ್ಲಿ ತೋರಿಸುತ್ತೆ ಪೇಮೆಂಟ್ ಮಾಡಿ ಬರ್ತಾಯಿರೋದು ಅಷ್ಟೇ ಚೆನ್ನಾಗಿದೆ ಅಲ್ಲ ಇವಾಗ ಯಾರೂ ಅಲ್ಲಿ ಬಿಲ್ಲಿಂಗ್ ಹಾಕೋರೇ ಇಲ್ಲ ನಂಗೆ ತುಂಬ ಇಷ್ಟ ಆಯ್ತು ಡೆಕತ್ಲಾನಲ್ಲಿ ಅಲ್ಲಿ ಬಿಲ್ಲಿಂಗ್ ಹಾಕೋರು ಯಾರು ಇಲ್ಲಲ್ಲ ನಾವೇ ಮಾಡ್ಕೊಂಡು ಬರೋದು ಅಂತ ಅಂದ್ಬಿಟ್ಟು ಸರ್ ಇನ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ಲಲ್ಲ ಸೊ ಹಾಗಾಗಿ ಇಲ್ಲಿ ಹಾಗೆ ಬರ್ತಾ ಜಯನಗರ ಬೆಂಗಳೂರು ಕೆಫೆನಲ್ಲಿ ಪ್ರೀಮಿಯಂ ಫುಡ್ ಇದು ಸೊ ನಾನು ಮಂಗ್ಳೂರು ಬಜ್ಜಿ ಹಾಗೆ ಬೆಣ್ಣೆ ದೋಸೆ ತಗೊಂಡಿದ್ದೆ ಸೊ ನಾವು ವಿದ್ಯಾರ್ಥಿ ಭವನಲ್ಲಿ ಏನು ಅಷ್ಟೊತ್ತು ವೆಯ್ಟ್ ಮಾಡಿ ತಿಂತೀವಲ್ಲ ಅದಕ್ಕಿಂತಲೂ ಸಖತ್ತಾಗಿರುತ್ತೆ ಇಲ್ಲಿ ಸೊ ನಂಗೆ ಅದು ಫೇವ್ರೇಟು ಹಾಗೇ ನನ್ನ ಯಜಮಾನ್ರಿಗೆ ಅವರು ಶಾವಿಗೆ ಭಾತು ಇಡ್ಲಿ ಏನೋ ತೊಗೊಂಡಿದ್ರು ಸೊ ಎಲ್ಲನೂ ಚೆನ್ನಾಗಿರುತ್ತೆ ಯಾವುದೂ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೆಂಗ್ಳೂರು ಕೆಫೆನಲ್ಲಿ ಹಾಗೆ ಬೆಂಗಳೂರು ಕೆಫೆ ಹತ್ರನೇ ಆ ಕೊಟೆಕಲ್ ಆಯುರ್ವೇದಿಕ್ ಶಾಪ್ ಬರೋದು ಕೆಲವ್ರು ಇದ್ರಿ ಅದೆಲ್ಲಿ ಬರುತ್ತೆ ಅಂತ ಹೋಟೆಲ್ ಇದೆಯಲ್ಲ ಸೊ ಲೆಫ್ಟ್ ಸೈಡ್ಗೆ ಒಂದು ಐದು ಬಿಲ್ಡಿಂಗ್ ಸರಿ ಪದ್ಮನಾಲ್ ಹೋಗ್ತಾ ಇದ್ವಿ ಇಲ್ಲಿ ಲೆಫ್ಟ್ ಸೈಡ್ ಈ ಪಾರ್ಕ್ ಮುಂದೆಗಡೆನೆ ನಾವು ಇದ್ದಿದ್ದು ಸೊ ಮೂರನೇ ಮನೆ ಸೊ ಇಲ್ಲಿ ಆಟೋ ಹೋಗ್ತಾ ಇದೆಯಲ್ಲ ಇಲ್ಲೇ ನಮ್ದು ಅಂದ್ರೆ ಈ ಬಸ್ ನಿಂತಿದೆಯಲ್ಲ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ಸಿಲ್ವರ್ ಕಲರ್ ಸೊ ಅದೇ ಬಿ ಬಿ ಎಂ ಪಿ ನಾವು ಟೈಲರಿಂಗ್ ಕ್ಲಾಸ್ ಇದ್ದಿದ್ದು ತುಂಬಾ ಹತ್ರ ಇತ್ತಲ್ಲ ಅದಕ್ಕೋಸ್ಕರ ಮನೇಲಿ ಏನು ಮಾಡೋದು ಅಂತ ಅಂದ್ಕೊಂಡು ಬಟ್ಟೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಅಂತ ಹೋಗಿದ್ದು ಅದು ಗೌರ್ಮೆಂಟ್ ಅಲ್ವಾ ಸೊ ಮಿಷಿನ್ ಕೂಡ ಕೊಡ್ತಾರೆ ಸೊ ಇವರಾದರೆ ಕೇಳಿದ್ರೆ ಕೊಡಿಸಲ್ಲ ಅಂತ ಅಂದ್ಬಿಟ್ಟು ನಾನು ಏನಾದರೂ ಮನೇಲೇ ಸ್ಟಿಚ್ ಮಾಡೋಣ ಸ್ಟಿಚಸ್ ಬಿಚ್ಚೋಗಿರೋದು ಅದನ್ನೆಲ್ಲ ಮಾಡೋಕ್ಕಾಗುತ್ತಂತ ಹೋಗಿ ಕಲಿತ್ಕೊಂಡೆ ಸುಮ್ಮನೆ ಮನೇಲಿ ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ಕೊನೆಗೆ ಅವರು ಕೊಡಲಿಲ್ಲ ಇವರು ಕೊಡಿಸ್ಲಿಲ್ಲ ಇನ್ನೇನು ಮಾಡೋದಂತ ಸುಮ್ಮನೆ ಅದೇ ಸೊ ಇಲ್ಲಿ ಬಿಲ್ಡಿಂಗ್ ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ನಾನು ಈ ಬಿಲ್ಡಿಂಗ್ನ ತೋರಿಸಿದ್ನಲ್ಲ ಇದೆ ಪದ್ಮನಾಭನಗರ ಅಂತ ಸೊ ಇದು ರವಿ ಬೆಳಗೆರೆ ಅವ್ರ ಪ್ರಾರ್ಥನಾ ಸ್ಕೂಲ್ ಇದೆ ಇದ್ರ ಪಕ್ಕದಲ್ಲಿ ಸೊ ಒಂದು ಸ್ವಲ್ಪ ಗಲೀಜು ಅನಿಸುತ್ತೆ ನಮ್ಮ ಏರಿಯಾನೇ ಇವಾಗ ನೀಟ್ ಅನಿಸುತ್ತೆ ಪದ್ಮನಾಭನಗರ ಒಂದು ಸ್ವಲ್ಪ ಗಲೀಜು ಗಲೀಜು ಅನಿಸ್ತಾ ಇತ್ತು ಅಂಥೇಳಿ ನಾವು ಅದನ್ನೇ ಮಾತಾಡ್ಕೊಂಡು ಇದ್ವಿ ಇವಾಗ ನಮ್ಮ ಏರಿಯೇ ಚೆನ್ನಾಗಿರುತ್ತೆ ನೀಟಾಗಿ ಪದ್ಮನಾಭನಗರ ಜನ ಜಾಸ್ತಿ ಆಗಿ ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಮಾತಾಡಿಕೊಂಡು ಸೊ ಬರ್ತಾ ಇದ್ವಿ ಶಾಪಿಂಗ್ ಎಲ್ಲ ಮುಗಿಸಿ ಮುಗಿಸಿ ಆಲ್ಮೋಸ್ಟು ಐದು ಗಂಟೆ ಆಗಿತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಹಾಗೆ ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಮೋಡ ಆಗಿತ್ತು ನಾವು ಜಯನಗರಲ್ಲಿ ದೋಸೆ ಅದನ್ನೆಲ್ಲ ತೊಗೊಂಡು ತಿನ್ನುವಾಗ ಸೊ ಇನ್ನು ತಿಂತಾ ಇದ್ವಿ ಅಲ್ಲೇ ಶುರುವಾಯಿತು ಮಳೆ ಓಡೋಗಿ ಕಾರಲ್ಲಿ ಕುತ್ಕೊಂಡ್ಬಿಟ್ವಿ ಸೊ ಒಂಥರ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಜರ್ನಿ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಏನು ತೊಗೊಂಡಿರಲಿಲ್ಲ ನನಗೆ ಎರಡು ಪಲಝಾ ಪ್ಯಾಂಟ್ ಬೇಕಾಗಿತ್ತು ಅದಕ್ಕೆ ಇಲ್ಲಿ ಉತ್ರ ಬಂದ್ಬಿಟ್ಟು ರಿಲಯನ್ಸಲ್ಲಿ ಪ್ಲಾಜೋ ಪ್ಯಾಂಟು ಹಾಗೆ ನನ್ನ ಮಗಳು ಒಂದು ಕುರ್ತಾ ಒಂದು ಟಾಪು ಎಲ್ಲ ತೊಗೊಂಡ್ಳು ಆಮೇಲೆ ಮನೆ ಬಂದ್ವಿ ಇಲ್ಲಿ ಜೂಲ ನೋಡ್ತಾ ಇರ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಕಾರ ಹತ್ರ ಅವ್ರು ಕಾಲಿಟ್ಟು ತಕ್ಷಣ ಓಡೋಗಿಬಿಡ್ತಾನೆ ಮೇಲೆ ಹಗಿರೋದಕ್ಕೆ ನಮ್ಮನ್ನೆಲ್ಲ ಮುದ್ದು ಮಾಡಿದ್ದಾದ್ಮೇಲೆ ಅವ್ರು ಯಾವಾಗ ಕಾಲು ಇಡ್ತಾರೆ ಕೆಳಗಡೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ಓಡೋಗಿ ಅವ್ರ ಮೇಲೆ ಹತ್ಬಿಡ್ತಾನೆ ಜೂಲ ನೆಕ್ಸ್ಟು ನೈಟ್ ಊಟಕ್ಕೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಹಾಗೆ ಹೀರೆಕಾಯಿ ಪಲ್ಯ ಎರಡೂ ಮಾಡಿದ್ದೆ ಈ ಹೀರೆಕಾಯಿ ಪಲ್ಯ ಬಂದು ದಾವಣಗೆರೆಯಲ್ಲಿ ತುಂಬ ಮಾಡ್ತಾಯಿದ್ರು ನಮ್ಮ ಓನರು ಸೊ ಇದಕ್ಕೇನಿಲ್ಲ ಸಿಂಪಲಾಗಿ ಈರುಳ್ಳಿ ಒಗ್ಗರಣೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಅಚ್ಕಾರದ ಪುಡಿ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಮಾಡೋರು ಹಾಗೆ ಲಾಸ್ಟ್ ಕೊಬ್ಬರಿ ತುರಿ ಹಾಕೋರು ತುಂಬ ಚೆನ್ನಾಗಿರ್ತಿತ್ತು ಸೊ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದೆ ಚಪಾತಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಇದೆ ಯಜಮಾನ್ರು ಬರ್ತಡೇ ಕುಕ್ಕಿಂಗು ಹಾಗೆ ಇಲ್ಲಿ ಮೊಟ್ಟೆನೂ ಆಗಲೇ ಬೇಯಿಸಿಟ್ಟಿದ್ದೀನಿ ಇದು ಆ್ಯಂಡಲ್ಸ್ಗಳು ಹೋಗಿದ್ದಾವೆ ಹಾಕ್ಕೊಂಡು ಬರಬೇಕು ಹೋಗೋಕ್ಕೇ ಆಗ್ತಾಯಿಲ್ಲ ಎಷ್ಟೊಂದು ದಿನ ಆಗೋಯ್ತು ಹೋಗೋಕ್ಕೆ ಆಗ್ತಾಯಿಲ್ಲ ಹೋಗಿ ಬರಬೇಕು ಒಂದಿನ ಬಿಸಿ ಇದೆ ಓಪನೇ ಮಾಡೋಕ್ಕಾಗುತ್ತೆ ಆಯ್ತು ಬಂತು ಬೇಯಿಸಿಟ್ಟಿದ್ದೀನಿ ಯಜಮಾನ್ರ ಬರ್ತಡೆ ಹೋದ ವರ್ಷ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಬಲೂನ್ ಡೆಕೋರೇಷನ್ ಅದೆಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಎಲ್ಲೂ ಹೊರ್ಗಡೆ ಎಲ್ಲೂ ಹೋಗಲ್ಲ ಇವರಿಗೆ ಆ್ಯಕ್ಚುಲಿ ಮನೆಯಲ್ಲೇ ಅಡುಗೆ ಮಾಡಿ ರೆಸ್ಟ್ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಾಡೋಂಥ ಅಡುಗೆ ತುಂಬ ಇಷ್ಟಪಡ್ತಾರೆ ಓಟೆಲ್ಗಿಂತ ಸೊ ನನ್ನ ಬರ್ತಡೇ ಮತ್ತು ಆನಿವರ್ಸರಿ ಇದ್ದಾಗೆಲ್ಲ ಮಾಡೋಕ್ಕೋಗಲ್ಲ ಹೊರ್ಗಡೆನೆ ಹೋಗ್ಬಿಡ್ತೀವಿ ಆದರೆ ಇವ್ರ ಬರ್ತಡೇಗೆ ಸೊ ಮನೇಲೆ ಮಾಡೋಂಥ ಫುಡ್ನ ಇಷ್ಟಪಡ್ತಾರೆ ಹಾಗೆ ಇವರು ಫುಡ್ಡಿ ಸೊ ಮಕ್ಕಳು ಅಷ್ಟೇ ಇವರು ಅಷ್ಟೇ ಆದಷ್ಟು ಮನೆ ಫುಡ್ನೇ ತುಂಬ ಇಷ್ಟಪಡ್ತಾರೆ ಓಟೆಲ್ಗಿಂತನೂ ಸೊ ಓಟೆಲಲ್ಲಿ ತಿನ್ನೋದೇ ಇಲ್ಲ ಅಂತ ಅಲ್ಲ ತಿಂತಾರೆ ಆದರೆ ಮನೆಯಲ್ಲೇ ಜಾಸ್ತಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಯಾವ್ಯಾವ ಅಡುಗೆ ಇಷ್ಟನೋ ಅದೆಲ್ಲನೂ ಮಾಡಿ ಇದ್ದೀನಿ ಎಷ್ಟು ತರ ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ನಾನು ನಾಲ್ಕೂವರೆಗೆ ಟೀ ಇಟ್ನಲ್ವಾ ಆವಾಗ ಇವರಿಗೆ ಗ್ರೇವಿ ಇಷ್ಟ ಅಂತೇಳಿ ಆವಾಗಲೇ ಮೊಟ್ಟೆ ಬೇಯಕ್ಕೆ ಆಗ್ತೆ ಸೊ ಆಮೇಲೆ ಟೀ ಸೋಸಿಕೊಂಡು ಹೋಗಿ ಕುಡ್ದು ಹಾಗೆ ನಾನು ಆರೂವರೆಗೆ ಬಂದೆ ಕೆಳಗಡೆ ಬಂದು ಇವಾಗ ಒಂದು ಸ್ವೀಟ್ಗೆ ಅಂತ ಅಂದ್ಬಿಟ್ಟು ಪಾಯಸ ಆ ಥರ ಎಲ್ಲ ಏನು ಮಾಡ್ತಾಯಿಲ್ಲ ಅವ್ರಿಗೆ ಜಾಮೂನ್ ಇಷ್ಟ ಅದಕ್ಕೆ ಜಾಮೂನ ಮಾಡ್ತಾ ಸ್ವಲ್ಪ ತುಪ್ಪ ಹಾಕಿ ಬರೀ ಹಾಲಲ್ಲೇ ಕಲಿಸ್ತಾ ಇದ್ದೀನಿ ಸೊ ನೀರೆಲ್ಲ ಏನೂ ಹಾಕಿಲ್ಲ ಬರೀ ಹಾಲು ಮತ್ತು ತುಪ್ಪದಲ್ಲಿ ಕಲಸಿ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ ನೆನ್ಕೊಳ್ಳಿ ಒಂದು ಆರರಿಂದ ಏಳು ನಿಮಿಷ ಅಂತ ಬಿಟ್ಟು ಸೊ ನೆಕ್ಸ್ಟು ಇವಾಗ ಚಪಾತಿ ಹಿಟ್ಟು ನೆನ್ಕೋಬೇಕಲ್ವ ಫಸ್ಟ್ ಇವಾಗ ಚಪಾತಿ ಹಿಟ್ಟನ್ನು ಕಡೆ ಕಲಸಿ ಆ ಕಡೆ ಇದ್ದೀನಿ ಸೊ ಸ್ಟಾರ್ಟ್ ಮಾಡಿರೋದು ಜಾಮೂನಿಂದ ಸೊ ಈಗ ಅದೇ ನೈಟ್ ಡಿನ್ನರ್ಗೆ ಆ್ಯಕ್ಚುಲಿ ಮಾ ಮಾಡ್ತಾ ಇರೋದು ಊಟ ಎಲ್ಲ ಸೊ ಊಟ ಮಾಡೋಷ್ಟೊತ್ತಿಗೆ ಜಾಮೂನ್ ಕೂಡ ಅದು ಪಾಕ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರ ಫಸ್ಟ್ ಜಾಮೂನ್ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟಿಷ್ಟೇ ಕಿತ್ಕೊಂಡು ಉಂಡೆ ಮಾಡ್ತಾ ಇದ್ದೀನಿ ಮುಗಿತಾನೆ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಒಂದೊಂದೇ ತುತ್ತಾಗಿ ಕಟ್ ಮಾಡಿಕೊಂಡು ಸೊ ಉಂಡೆನ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಮಾಡಿದ್ರೆ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಒಂದೊಂದೇ ತುತ್ತು ಎಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಕೆಳಗಡೆ ಕೂತ್ಕೊಂಡು ನೀಟಾಗಿ ಉಂಡೆ ಮಾಡಿದೆ ಉಂಡೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗೇ ಏನು ಜಾಮೂನ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಒಂಚೂರು ಇದು ಗೆರೆ ಗೆರೆ ಇಲ್ಲದೆ ಸಾ ನೈಸಾಗೆ ಉಂಡೆ ಮಾಡ್ಕೊತಾ ಇದ್ದೀನಿ ಈಗ ಸೊ ಉಂಡೆ ಎಲ್ಲ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಯಿತು ಸೊ ಈ ಉಂಡೆ ಎಲ್ಲ ಫುಲ್ ಇವಾಗ ಅಗಲವಾದಂಥ ಕಡಾಯಿ ಇಟ್ಕೊಂಡಿದ್ದೀನಲ್ಲ ಎಣ್ಣೆ ಎಣ್ಣೆ ಕೂಡ ಇವಾಗ ಚೆನ್ನಾಗಿ ಕಾದಿದೆ ಎಲ್ಲ ಉಂಡೆನೂ ಅಂದರೆ ಒಂದು ಪ್ಯಾಕೆಟ್ ಹಿಟ್ಟಿಂದ ಮಾಡಿರೋಂಥ ಉಂಡೆ ಎಲ್ಲನೂ ಒಂದೇ ಸಲ ಹಾಕಿ ನಾನು ಫ್ರೈ ಇದ್ದೀನಿ ಯಾವಾಗಲೂ ಹೀಗೆ ಮಾಡ್ತೀನಿ ನಾನು ಸ್ವಲ್ಪ ದೊಡ್ಡ ಕಡಾಯನೇ ಇಟ್ಕೊಂಡಿದ್ದೀನಿ ಜಾಮೂನ್ ಮಾಡುವಾಗ ಎಲ್ಲ ಒಂದೇ ಸಲ ಉಂಡೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಂಥದ್ದು ಉಂಡೆಗಳನ್ನ ನೆಕ್ಸ್ಟ್ ಆ ಕಡೆ ಇವಾಗ ಪಾಕ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಏಲಕ್ಕಿ ಎಲ್ಲ ಹಾಕಿ ಆಲ್ರೆಡಿ ಪಾಕ ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಗ್ಯಾಸ್ ಸ್ವಿಚ್ ಆಫ್ ಮಾಡಿದ್ದೀನಿ ಸೊ ಇದು ಇವಾಗ ಉಂಡೆ ನೋಡ್ತಾ ಇರ್ಬೋದು ಎಷ್ಟು ಸಲ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕಲರ್ ಸೊ ಎಷ್ಟು ಕಲರ್ ನಾನು ಸೀದೋಗೋ ಥರ ಆಯ್ತೇನೋ ಅಂತ ಅಂದ್ಕೊಂಡೆ ಆದರೆ ಒಳ್ಳೆ ಕಲರ್ ಬಂದಿತ್ತು ಸೊ ನನಗೆ ರೆಸ್ಟೋರೆಂಟ್ ಸ್ಟೈಲ್ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ನಾರ್ಮಲ್ ಅಡುಗೆ ಮಾಡೋಕ್ಕೆ ಅಷ್ಟು ಇಷ್ಟ ಪಡೋದಿಲ್ಲ ಸೊ ಕೆಲವರಂತೂ ಹೇಳ್ತಾನೆ ಇರ್ತಾರೆ ಏ ಹಿಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಪ್ಪದ್ದು ಆದರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಬಾಯಲೆಲ್ಲ ನೀರು ಬರುತ್ತಪ್ಪ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಸುಳ್ಳು ಹೇಳ್ತೀಯ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಗೊತ್ತಿಲ್ಲ ನನಗೆ ರೆಸ್ಟೋರೆಂಟ್ ಸ್ಟೈಲ್ ಎಲ್ಲಾದರೂ ಚೆನ್ನಾಗಿ ಮಾಡ್ತೀನಿ ಈ ಥರ ಏನಾದರೂ ಫಂಕ್ಷನ್ಸು ಆ ಥರ ಅಂದರೆ ಒಂದು ಏಳರಿಂದ ಎಂಟು ಜನಕ್ಕೆ ಅಷ್ಟೇ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗೋದು ಆಮೇಲೆ ನಂಗೆ ಅಳತೆ ಸಿಗೋಲ್ಲ ನಾಲ್ಕು ಜನಕ್ಕೆ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಉಪ್ಪು ಖಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ ಸೊ ಒಂದು ಆರು ಜನಕ್ಕೆ ನೀಟಾಗಿ ಅಡುಗೆ ಮಾಡಿ ಬಡಿಸ್ತೀನಿ ಅಷ್ಟೇನೆ ಸೊ ಈಗ ಜಾಮೂನ್ ಆಯಿತು ನೆಕ್ಸ್ಟು ಅದೇ ಎಣ್ಣೆಗೆ ಇವಾಗ ನಾನು ಲಾಲಿಪಾಪ್ ಮಾಡ್ತಾ ಇದ್ದೀನಿ ಚಿಕನ್ ಸ್ಟಾರ್ಟರ್ಗೆ ಎರಡು ಥರ ಚಿಕನ್ ಮಾಡಿದ್ದೆ ಒಂದು ಲಾಲಿಪಾಪ್ ಮಾಡಿದೆ ಇನ್ನೊಂದು ಚಿಕನ್ ಡ್ರೈ ಮಾಡಿದೆ ಈಗ ಜಾಮೂನ್ ಎಣ್ಣೆ ಎಗೂ ಬಿಸಿ ಆಗಿತ್ತಲ್ವ ಅದಕ್ಕೆ ನಾನು ಆ ಎಣ್ಣೆಯಲ್ಲೇ ಇವಾಗ ಲಾಲಿಪಾಪ್ನ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ಮಾಡ್ತಾ ಇರೋಂಥ ರೆಸಿಪೀಸ್ ಎಲ್ಲ ರೆಸ್ಟೋರೆಂಟ್ ಸ್ಟೈಲೇ ಸೊ ಅದೇ ರೀತಿ ನಾನೆಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿರೋದು ಈಗ ನಾನು ಲಾಲಿಪಾಪ್ನೆಲ್ಲ ಯಾವ ರೀತಿ ಏನು ಪ್ಲೇಟ್ಗೆ ಡೆಕೋರೇಷನ್ ಮಾಡ್ತೀನಿ ಅಂತ ಕೂಡ ನೋಡ್ಬೋದು ಇದೆ ಇದನ್ನು ಮಾಡ್ತಾ ಇರೋದು ಇವಾಗ ಎಲೆಕೋಸು ಹಾಗೆ ಈರುಳ್ಳಿನ ಆಮೇಲೆ ಕ್ಯಾರೆಟ್ ತುರಿ ಮಾಡಿಕೊಂಡು ಸೊ ಇದ್ರ ಮೇಲೆ ಲಾಲಿಪಾಪ್ ಓಟೆಲಲ್ಲಿ ಯಾವ ರೀತಿ ಸರ್ವ್ ಮಾಡ್ತಾರೋ ನಮಗೆ ಅದೇ ರೀತಿ ನಾನು ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಬರ್ತ್ಡೇ ಅಂದಮೇಲೆ ಸ್ಪೆಷಲ್ ಅಲ್ವಾ ಸೊ ಇಷ್ಟವಾದ ಅಡುಗೆಗಳೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಬೇಕಲ್ಲ ಅಂತೇಳಿ ಸೊ ಮಾಡ್ತಾ ಇದ್ದೀನಿ ಒಬ್ಳೇ ಮಾಡಿದ್ದು ಆ್ಯಕ್ಚುಲಿ ನನ್ನ ಮಕ್ಕಳು ಮತ್ತು ಹಸ್ಬೆಂಡ್ ಯಾರೂ ಎಲ್ಪ್ ಮಾಡಿಲ್ಲ ಆ್ಯಕ್ಚುಲಿ ಅವರು ಇರಲಿಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದರು ಮೊನ್ನೆ ಅಪರ್ಣ ಅವರು ತೀರ್ಕೊಂಡ್ರಲ್ವ ಸೇಮ್ ಅದೇ ಕೇಸೇ ಆಗಿದೆ ಅವ್ರ ಫ್ರೆಂಡ್ಗೆ ಮೊನ್ನೆ ಲಾಸ್ಟು ಲಾಸ್ಟ್ ಮಂತು ಮೂಡ್ಬಿದ್ರೆಗೆಲ್ಲ ಟ್ರಿಪ್ ಹೋದಾಗ ತುಂಬ ಚೆನ್ನಾಗಿದ್ರು ಇದ್ದಕ್ಕಿದ್ದಂಗೆ ಫಿಫ್ಟೀನ್ ಡೇಸಿಂದ ಅವ್ರಿಗೆ ಬ್ರೈನ್ವರೆಗೂ ಸ್ಪ್ರೆಡ್ ಆಗಿದೆ ಅಂತೆ ಕ್ಯಾನ್ಸರು ಸೊ ಸಕ್ಕತ್ ಬೇಜಾರಲ್ಲಿದ್ದರು ಆದರೂ ಬರ್ತಡೇ ಅಲ್ವಾ ಅಂತೇಳಿ ಖುಷಿ ಪಡಿಸೋದಕ್ಕೆ ನಾನು ಈ ಥರ ಎಲ್ಲ ಅಡುಗೆಗಳು ಮಾಡ್ತಾ ನೆಕ್ಸ್ಟ್ ಇವಾಗ ನಾನು ಲಾಲಿಪಾಪ್ ಎಲ್ಲ ಡ್ರೀ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ತರಕಾರಿ ಕೂಡ ಎಲ್ಲ ಹೆಚ್ಚಿಟ್ಟೆ ಅದನ್ನು ಲಾಲಿಪಾಪ್ ತರಕಾರಿ ಮೇಲೆ ಇಡೋದಕ್ಕೆ ಅಂತೇಳಿ ನೆಕ್ಸ್ಟ್ ಇವಾಗ ಅವ್ರಿಗೆ ಕುಷ್ಕ ಇಷ್ಟ ಅದಕ್ಕೋಸ್ಕರ ಕುಷ್ಕ ಮಾಡ್ತಾ ಇದ್ದೀನಿ ಒಂದು ಕಡೆ ರೈಸ್ ಆಗ್ತಾಯಿತ್ತು ಇನ್ನೊಂದು ಕಡೆ ಎಗ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಈ ಥರ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಈರುಳ್ಳಿನ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಎಗ್ ಗ್ರೇವಿ ಮಾಡಿದ್ದೆ ಅದಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಳ್ಳೆಯ ಕಾಸ್ಟ್ಲಿ ಹೋಟೆಲಲ್ಲಿ ಮಾಡ್ತಾರಲ್ವ ಪ್ರೀಮಿಯಂ ಫುಡ್ಡು ಆ ಥರ ಇತ್ತು ಎಗ್ ಗ್ರೇವಿ ಅಂತೂ ಸಕ್ಕ ಕತ್ತಾಗಿತ್ತು ಒಂಚೂರು ಉಪ್ಪು ಜಾಸ್ತಿ ಆಗಿದೆ ಅಂತ ಅಂದರು ಅಷ್ಟೇ ಅದೊಂದಕ್ಕೆ ಮಾತ್ರ ಆಗಿತ್ತು ಇನ್ನೆಲ್ಲನೂ ಎಕ್ಸಲೆಂಟಾಗಿತ್ತು ಫುಡ್ಡೆಲ್ಲ ಅಂತೇಳಿ ಹೇಳ್ತಾಯಿದ್ರು ಸೊ ಮಕ್ಳಿಗೂ ಇವ್ರಿಗೂ ಫುಡ್ಡು ಅಂತಂದರೆ ತುಂಬಾ ಇಷ್ಟಪಡ್ತಾರೆ ಹೊಸ ಹೊಸ ಅಡುಗೆ ಏನು ಮಾಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮಾಡ್ತಾಯಿರ್ತೀನಿ ಹೊಸ ಹೊಸ ಫುಡ್ಗಳ ಎಲ್ಲ ಸೊ ಈ ನಾನು ಇವಾಗ ಎಗ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅದು ಈರುಳ್ಳಿ ಎಲ್ಲ ಡ್ರೀ ಡೀಪ್ ಫ್ರೈ ಮಾಡಿದ್ನಲ್ಲ ಏನು ಕಬಾಬ್ ಎಲ್ಲ ಕರೆದಿದ್ನಲ್ಲ ಅದೇ ಎಣ್ಣೆಯಲ್ಲೇ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಇವಾಗ ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ ಸೊ ಎಗ್ ಗ್ರೇವಿಗೆ ಅದನ್ನು ಈರುಳ್ಳಿ ಮತ್ತು ಗೋಡಂಬಿ ಕೂಡ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಎಗ್ ಗ್ರೇವಿನ ಇದ್ದೀನಿ ಸೊ ನೆಕ್ಸ್ಟ್ ಹಾಗೆ ಎಗ್ ಗ್ರೇವಿಗೆ ಇಟ್ಬಿಟ್ಟು ನಾನು ಇನ್ನು ನೆಕ್ಸ್ಟು ಇನ್ನೂ ಒಂದು ಚಿಕನ್ನು ನೆನೆಸಿಟ್ಟಿದೆ ಅದು ಡೈ ಡ್ರೈ ಫ್ರೈ ಮಾಡೋದಕ್ಕೆ ಸೊ ಅದಂತೂ ಹೆಮ್ಮೆ ಆಗಿತ್ತು ಎರಡು ಚಿಕನ್ ಸ್ಟಾರ್ಟರ್ ಅಷ್ಟನ್ನೇ ಮಾಡಿದ್ದು ಒಂದು ಎಗ್ ಗ್ರೇವಿ ಮಾಡಿದೆ ನೆಕ್ಸ್ಟು ಅಲ್ಲಿ ಎಗ್ ಗ್ರೇವಿ ಆಗ್ತಾಯಿತ್ತು ಇನ್ನು ಈ ಕಡೆ ಏನು ಸಾಲಾಡ್ಸ್ಗೆಲ್ಲ ನಾನು ಸೌತೆಕಾಯಿ ಮತ್ತು ಕ್ಯಾರೆಟು ಇನ್ನು ನಿಂಬೆಹಣ್ಣು ಇದನ್ನೆಲ್ಲ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಏನು ಇಲ್ಲ ರೈತ ಮಾಡ್ತಾಯಿದ್ದೀನಲ್ಲ ಸೊ ಹಾಗಾಗಿ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿಲ್ಲ ಮತ್ತು ಸೊ ಇದು ಕಲ್ಮಿ ಕಬಾಬ್ ಜೊತೆ ಈರುಳ್ಳಿ ಎಲ್ಲ ಸ್ಲೈಸಸ್ ಮಾಡಿ ಹಾಕಿದ್ನಲ್ಲ ಅಷ್ಟೇ ಬಿಡು ಅಂಥೇಳಿ ಈರುಳ್ಳಿ ಎಲ್ಲ ಏನೂ ಕಟ್ ಮಾಡಲಿಲ್ಲ ಸೊ ನೋಡ್ತಾ ಇರ್ಬೋದು ಎಗ್ ಗ್ರೇವಿಗೆ ಎಷ್ಟು ಚೆನ್ನಾಗಿದೆ ಮಸಾಲೆ ಅಂತ ಅಂದ್ಬಿಟ್ಟು ನಾನೇನು ಚೆನ್ನಾಗಿರಲ್ಲೇನೋ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ಯಾವಾಗಲೂ ನಾನು ಫಸ್ಟ್ ಟೈಮು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಆ ರೆಸಿಪಿ ಎಕ್ಸಲೆಂಟೇ ಬರುತ್ತೆ ಮತ್ತು ಇದೇ ರೆಸಿಪಿನ ನೆಕ್ಸ್ಟ್ ಟೈಮ್ ಮಾಡು ಅಂದರೆ ಆಗಲೇ ಟೇಸ್ಟ್ ಕಡಿಮೆ ಮಾಡ್ತೀನಿ ಈ ಥರ ಆಗುತ್ತೆ ನನಗೆ ಸೊ ಈಗ ನೋಡ್ತಾ ಇರ್ಬೋದು ಗ್ರೇವಿ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಈಗ ನಾನು ಮೊಟ್ಟೆನ ಸ್ವಲ್ಪ ಎಲ್ಲ ಕಡೆ ಚಾಕುನಲ್ಲಿ ಇದು ಮಾರ್ಕ್ ಹಾಕ್ಬಿಟ್ಟು ಎಗ್ಗು ಸ್ವಲ್ಪ ತೆಳುವಾಗೇ ಇತ್ತು ಗ್ರೇವಿ ಸೊ ಅದು ಕುದಿತಾ ಕುದೀತಾ ಮೊಟ್ಟೆ ಒಳಗೂ ಕೂಡ ಅದು ಏನು ಸ್ಪೈಸಸ್ ಎಲ್ಲ ಹೋಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಸುಮಾರು ಒಂದು ಹತ್ತು ಹತ್ತು ನಿಮಿಷ ನಾನು ಅದು ಗ್ರೇವಿ ಆಗೋದಿಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಸೊ ಅದನ್ನ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ ಇದು ಯಾವ ಥರ ಚಿಕನ್ನು ಅಂತಂದರೆ ಅದು ಚಿಕನ್ ಬೆಂದು ಬೆಂದು ಲಾಸ್ಟಿಗೆ ಕಲ್ಮೆ ಕಬಾಬ್ ಆಗಬೇಕು ಆ ರೀತಿಯಾದಂಥ ಚಿಕನ್ನ ಮಾಡ್ತಾಯಿದ್ದೀನಿ ಸೊ ಸಖತ್ತು ಹೆಮ್ಮಿಯಾಗಿತ್ತು ಒಂದೊಂದು ಫುಡ್ಡು ಒಂದೊಂದು ಥರ ಸಕ್ಕ ಚಕ ಟೇಸ್ಟಿಯಾಗಿತ್ತು ಲಾಸ್ಟಿಗೆ ಇವಾಗ ಗ್ರೇವಿ ಗಟ್ಟಿ ಆಗ್ತಾ ಬಂತಲ್ವಾ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಸೊ ಎಗ್ ಗ್ರೇವಿ ರೆಡಿ ಆಯಿತು ಎಗ್ ಗ್ರೇವಿ ರೆಡಿ ಮಾಡ್ಕೊತೇ ಸೊ ಈ ಕಡೆ ಚಿಕನ್ ಕೂಡ ನೋಡ್ತಾ ಇರ್ಬೋದು ಮುಚ್ಚಿ ಬೇಯಿಸಿದ್ದೆ ಸುಮಾರು ಒಂದು ಹತ್ತು ನಿಮಿಷ ಚಿಕನ್ನು ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ ನೆಕ್ಸ್ಟ್ ಇದು ಹೇಗಾಗುತ್ತೆ ಅಂತಂದರೆ ಅದೇ ಹೇಳದ್ನಲ್ಲ ಆವಾಗಲೇ ಕಲ್ಮಿ ಕಬಾಬ್ ಆಗಬೇಕು ಅಲ್ಲಿ ತನಕನೂ ಡ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೊ ಈ ಥರ ಚಿಕನ್ನು ಕಲ್ಮಿ ಕಬಾಬ್ ಆ ಥರ ಆದರೆ ತಿನ್ನೋದಕ್ಕೆ ಕೂಡ ಟೇಸ್ಟ್ ಇರುತ್ತಲ್ವ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲಾ ಹೆಂಗ್ ಸೀದ್ಕೊಂಡು ಹೋಗಿದೆ ಚಿಕನ್ ಕೂಡ ಕಲ್ಮಿ ಕಬಾಬ್ ತರ ಆಗಿದೆ ಇನ್ನು ಎಲ್ಲ ಇವಾಗ ಎಗ್ ಗ್ರೇವಿ ಆಯ್ತು ಚಿಕನ್ ಫ್ರೈ ಆಯ್ತು ನೆಕ್ಸ್ಟ್ ಲಾಸ್ಟ್ ಚಪಾತಿ ಮಾಡ್ತಾ ಇದ್ದೀನಿ ಹಾಗೆ ಕುಷ್ಕ ಕೂಡ ರೆಡಿ ಆಯಿತು ಒಂದೊಂದೇ ಆಗಿದ ತಕ್ಷಣ ನಾನು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ ಲಾಸ್ಟಿಗೆ ನೋಡ್ತಾ ಇರ್ಬೋದು ನನ್ನ ಕಿಚನೆಲ್ಲ ಹೇಗಾಗಿದೆ ಅಂತ ಅಂದ್ಬಿಟ್ಟು ಸೊ ಅಷ್ಟೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಹಾಗೇ ಆಗುತ್ತೆ ಅದರಲ್ಲೂ ನಾನು ಒಬ್ಬಳೆ ಮಾಡ್ಕೊತಾ ಇರೋದು ಸೊ ನನ್ನ ಮಗಳು ಮುನ್ಸ್ಕೊಂಡ್ಬಿಟ್ಟಿದ್ಲು ಅಪ್ಪಂಗಾದರೆ ಎಷ್ಟೊಂದು ಅಡುಗೆ ಮಾಡ್ತಿಯಲ್ಲಮ್ಮ ನನ್ನ ಬರ್ತಡೇಗೆ ಮಾಡಲ್ಲ ನೀನು ಹಂಗೆ ಹಿಂಗೆ ಅಂತ ಅವಳು ಹಾಗೇನೆ ಸ್ವಲ್ಪ ಹೊಟ್ಟೆಕ್ಕೆಚ್ಚು ಪಡ್ತಾಳೆ ಇಲ್ಲ ನೀನು ಕೂಡ ಲೀಸ್ಟ್ ಕೊಡಮ್ಮ ಏನೇನು ಮಾಡಬೇಕು ಅಂತೇಳಿ ಲೀಸ್ಟೆಲ್ಲ ತಗೊಂಡಿದ್ದೀನಿ ಅವಳೆಲ್ಲ ಬರೀ ವೆಜ್ ಅಡುಗೆ ಲೀಸ್ಟ್ ಕೊಟ್ಟಿದ್ದಾಳೆ ನೆಕ್ಸ್ಟ್ ಮಂತ್ ಆಗಸ್ಟ್ ಟ್ವೆಂಟಿ ಸೆವೆಂತ್ ಅವಳ ಬರ್ಡ್ಡೇ ಇರುತ್ತೆ ಸೊ ಆವಾಗ ಒಂದು ತಿಂಗಳು ಮುಂಚೆನೇ ಲೀಸ್ಟೆಲ್ಲ ಎಲ್ಲ ತೊಗೊಂಡಿದ್ದೀನಿ ಸರಿ ಮಾಡಿಕೊಡ್ತೀನಿ ಬಿಡಮ್ಮ ತಿನ್ನಾರಿದ್ರೆ ಮಾಡೋಕ್ಕೇನಂತೆ ಅಲ್ವಾ ಸೊ ಬನ್ನಿ ಇವಾಗ ಏನೇನು ರೆಸಿಪಿ ಮಾಡಿದ್ದೀನಿ ನಾನು ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಮೊದಲಿಗೆ ಜಾಮೂನ್ ಮಾಡಿದ್ದೆ ಜಾಮೂನೆಲ್ಲ ಚೆನ್ನಾಗಿ ಪಾಕ ಇಟ್ಕೊಂಡಿದ್ದೆ ನೆಕ್ಸ್ಟು ರೈತ ಮತ್ತು ಒಂದು ಚಿಕನ್ ಸ್ಟಾರ್ಟರು ಹಾಗೆ ಇಲ್ಲಿ ಎಗ್ ಗ್ರೇವಿ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕುಷ್ಕಾ ರೈಸ್ ಮಾಡಿದ್ದೀನಿ ಅದು ಕೂಡ ಇವರು ತುಂಬ ಇಷ್ಟ ಸೊ ಇದನ್ನು ಜೀರಾ ರೈಸ್ ಮಾಡಿದೆ ಜೀರಾ ರೈಸಲ್ಲೇ ಮಾಡಬೇಕು ಅವರಿಗೆ ಬಿರಿಯಾನಿನೂ ಅಷ್ಟೇ ಕುಷ್ಕ ರೈಸು ಅಷ್ಟೇ ನೆಕ್ಸ್ಟು ಲಾಲಿಪಾಪ್ ಲಾಲಿಪಾಪ್ ಇವ್ರಿಗೂ ಇಷ್ಟ ಹಾಗೆ ಮಗನಿಗೆ ಇನ್ನೂ ಇಷ್ಟ ಅದಕ್ಕೋಸ್ಕರ ಲಾಲಿಪಾಪ್ ಮಾಡಿದ್ದೀನಿ ನೆಕ್ಸ್ಟು ಒಂದು ಸಾಲಾಡ್ ಮಾಡಿದ್ದೆ ಸೊ ಆಮೇಲೆ ಇಲ್ಲಿ ಚಪಾತಿ ತರೋದು ಮರ್ತಿದೆ ಇವಾಗ ನಮ್ಮ ಮಗ ಚಪಾತಿ ತಂದ ಒಂದು ಎಂಟು ಚಪಾತಿ ಮಾಡಿದ್ದೆ ಒಬ್ಬೊಬ್ಬರಿಗೆ ಎರಡೆ ಅಂತ ನೈಟ್ ಊಟಕ್ಕೆ ಇದೆಲ್ಲ ಆಗಿಬಿಡುತ್ತೆ ಅಂತೇಳಿ ಸೊ ಎರ ಎಂಟು ಚಪಾತಿ ಮಾಡಿದ್ದೆ ಅಷ್ಟೇನೆ ಸೊ ನೋಡು ಒಂದು ಸಾವಿರ ರೂಪಾಯಿಗೆ ಎಷ್ಟು ಚ ಚೆನ್ನಾಗೆ ರೆಸ್ಟೋರೆಂಟ್ಗಿಂತನೂ ಚೆನ್ನಾಗಿ ಮಾಡಿದ್ಯಾ ಸೊ ನೀನು ಮನಸ್ಸು ಮಾಡಿದ್ರೆ ಯಾರೂ ಇಲ್ಲ ನಿಮಗೆ ನಿನಗೆ ಕಾಂಪಿಟೇಟರ್ ಅಂತೇಳಿ ಹೇಳ್ತಾಯಿದ್ರು ತುಂಬಾ ಖುಷಿಪಟ್ಟರು ಆಮೇಲೆ ಬೇಜಾರಲ್ಲೂ ಕೂಡ ಇದ್ದರು ಲಾಸ್ಟ್ ಮಂತ್ ತಾನೇ ನಮ್ಮ ಯಜಮಾನ್ರು ಮೂಡುಬಿದ್ರೆಗೆಲ್ಲ ಟ್ರಿಪ್ ಹೋಗಿದಲ್ಲ ಅದರಲ್ಲೂ ಒಬ್ಬರು ಫ್ರೆಂಡ್ಗೆ ಮನೆ ಅಪರ್ಣ ಅವರು ಕ್ಯಾನ್ಸರಿಂದ ತೀರ್ಕೊಂಡ್ರಲ್ಲ ಅದೇ ಥರ ಸೇಮ್ ಆಗಿದೆ ಇದ್ದಕ್ಕಿದ್ದಂಗೆ ಒಂದು ಹದಿನೈದು ದಿನದಿಂದ ಹುಷಾರಿಲ್ಲ ಹುಷಾರಿಲ್ಲ ಅಂತ ಫುಲ್ ವೀಕ್ ಆಗಿದೆ ಅಂತೆ ಹೋಗಿ ಹಾಸ್ಪಿಟಲಲ್ಲಿ ತೋರಿಸಿದಾಗ ಫುಲ್ ಬ್ರೈನ್ವರೆಗೂ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅಂತೆ ಸಖತ್ ಭಯ ಆಗಿ ಬೇಜಾರಲ್ಲಿತ್ತು ಸೊ ನಾನು ಈ ಥರ ಮನೆಯಲ್ಲೇ ಅವ್ರಿಗೆ ಏನೇನು ಇಷ್ಟ ಆ ಬೇಜಾರು ಹೋಗೋದಕ್ಕೆ ಏನೇನು ಇಷ್ಟನೋ ಅದೆಲ್ಲ ಅಡುಗೆಗಳು ಮಾಡಿ ಅವ್ರಿಗೆ ಖುಷಿಪಡಿಸ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಈ ಔಟಿಂಗ್ ಆಗಿರ್ಬೋದು ಹಾಗೆ ಇವ್ರ ಬರ್ತ್ಡೇಗೆ ಏನೇನು ಅಡುಗೆಗಳು ಮಾಡಿದ್ದೆ ಅಂತ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್